ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡುವುದು ಅಂದರೆ ಪ್ರೆಸ್ಮೀಟ್ ಮಾಡಿದ ಹಾಗಲ್ಲ, ಅದಕ್ಕೊಂದು ಪದ್ಧತಿ ಇದೆ. ಪ್ರಮಾಣ ಮಾಡೋಕೆ ಬರೋ ಮೊದಲು ಇಬ್ಬರು ಧರ್ಮಸ್ಥಳಕ್ಕೆ ಈ ಮಾಹಿತಿಯನ್ನು ತಿಳಿಸ್ಬೇಕು. ನೇತ್ರಾವತಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಆಮೇಲೆ ಮಂಜುನಾಥನೆಡೆಗೆ ಹೋಗಬೇಕು. ಧರ್ಮಸ್ಥಳದಲ್ಲಿ ಮೂರು ರೀತಿಯ ದಾನಗಳಿವೆ. ಒಂದು ಅಭಯದಾನ, ಎರಡನೆಯದು ಅನ್ನದಾನ, ಮೂರನೆಯದು ನ್ಯಾಯದಾನ. ಈಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಈ ಆಜೆ ಸೂಲ ಅರ್ಥಾತ್ ಆಣೆ ಪ್ರಮಾಣದ ಅಡಿಯಲ್ಲಿ ಬರುತ್ತಾರೆ. ಧರ್ಮಸ್ಥಳದಲ್ಲಿ ಆಣೆ ಮತ್ತು ಪ್ರಮಾಣ ಎರಡಕ್ಕೂ ವ್ಯತ್ಯಾಸವಿದೆ. ಆಣೆ ಎಂದರೆ ದೇವರು ನೋಡಿಕೊಳ್ಳಲಿ, ಸುಳ್ಳಾದರೆ ಶಿಕ್ಷೆಯಾಗಲಿ ಎಂದು ಶಾಪ ಹಾಕುವುದು. ಪ್ರಮಾಣ ಎಂದರೆ ದೇವರ ಎದುರು ತನ್ನ ಮಾತೇ ಸತ್ಯ ಎಂದು ಹೇಳಿ ಪ್ರಾಮಾಣಿಕತೆ ಪ್ರದರ್ಶಿಸುವುದು. ಈಗ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮಾಡುತ್ತಿರುವುದು ಆಣೆಯಲ್ಲ, ಪ್ರಮಾಣ. ಈ ಪ್ರಮಾಣ ಮಾಡುವವರು ಪ್ರಮಾಣದ ದಿನವನ್ನ ಗೊತ್ತು ಮಾಡಿಕೊಳ್ಳಬೇಕು. ಆ ದಿನ ಬಂದವರು ನೇತ್ರಾವತಿ ನದಿಯಲ್ಲಿ ಮೊದಲು ಸ್ನಾನ ಮಾಡಿ ಮಂಜುನಾಥನ ದರ್ಶನ ಮಾಡಬೇಕು. ಆಮೇಲೆ ಮಂಜುನಾಥನ ನಡೆಯಲ್ಲಿ ನಿಲ್ಲಬೇಕು. ಸಾಮಾನ್ಯವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅಥವಾ ಅವರ ಅನುಪಸ್ಥಿತಿಯಲ್ಲಿ ನಾಲ್ವಿಕೆಯರು ನಡೆಯಲ್ಲಿ ನಿಲ್ಲುತ್ತಾರೆ. ಅವರ ಸಮ್ಮುಖದಲ್ಲಿ ಪ್ರಮಾಣ ಮಾಡುವ ವ್ಯಕ್ತಿ ನಿಂತು ತನ್ನ ಪ್ರಮಾಣ ಹೇಳಿಕೊಳ್ಳಬೇಕು. ಪ್ರಮಾಣ ಹೀಗೆ ಆಗುತ್ತೆ. ನಾನು ಯಡಿಯೂರಪ್ಪ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಕುಮಾರಸ್ವಾಮಿ ಅವರನ್ನು ಸಂಧಾನಕ್ಕೆ ನಾನು ಕರೆದಿರಲಿಲ್ಲ. ಕುಮಾರಸ್ವಾಮಿ ಹೇಳಿರುವುದು ಮತ್ತು ಹೇಳುತ್ತಿರುವುದು ಸುಳ್ಳು. ಯಾವ ಮಧ್ಯವರ್ತಿಯ ಮೂಲಕವೂ ನಾನು ಅವರನ್ನು ಸಂಧಾನಕ್ಕೆ ಪ್ರಯತ್ನಿಸಿಲ್ಲ. ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಕುಮಾರಸ್ವಾಮಿ ಹೇಳುತ್ತಿರುವುದು ಸುಳ್ಳು. ಪ್ರಮಾಣ ಹೀಗೆ ಆಗುತ್ತೆ. ನಾನು ಕುಮಾರಸ್ವಾಮಿ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ. ಮುಖ್ಯಮಂತ್ರಿಯವರು ನನ್ನನ್ನು ಸಂಧಾನಕ್ಕೆ ಕರೆದದ್ದು ನಿಜ. ಲೆಹರ್ ಸಿಂಗ್ ಅವರ ಮೂಲಕ ನನ್ನೊಂದಿಗೆ ಸಂಧಾನಕ್ಕೆ ಯತ್ನಿಸಿದರು. ಈಗ ಅವರು ನಾನು ಹಾಗೆ ಹೇಳಲಿಲ್ಲ ಎನ್ನುತ್ತಿದ್ದಾರೆ. ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಯಡಿಯೂರಪ್ಪ ನನ್ನೊಂದಿಗೆ ಸಂಧಾನಕ್ಕೆ ಯತ್ನಿಸಿದ್ದು ನಿಜ. ಯಾವ ವಿಷಯವನ್ನ ದೇವರ ಮುಂದೆ ತಾನು ಹೇಳ್ತೇನೆ ಅನ್ನೋ ವಾಕ್ಯ ಇರ್ತದೆಯೋ ಆ ವಾಕ್ಯವನ್ನ ಅವರು ದೇವರ ಮುಂದೆ ಹೇಳಿ, ಇದು ನಾನು ಹೇಳುವುದು ಸತ್ಯವಿದೆ, ಇದು ಸತ್ಯವಲ್ಲದ ಸತ್ಯವನ್ನೇ ನಾನು ದೇವರ ಮುಂದೆ ಹೇಳ್ತಾ ಇದ್ದೇನೆ, ನಾನೇನಾದರೂ ಸತ್ಯ ಹೇಳದೇ ಇದ್ದೆ ನನಗೆ ಸೂಕ್ತ ಶಿಕ್ಷೆ ದೇವರು ಕೊಡಬಹುದು ಅನ್ನೋ ಶಬ್ದವನ್ನು ಅವರು ಬಳಸಬೇಕಾಗ್ತದೆ. ಈ ಪ್ರಕರಣದಲ್ಲಿ ಪ್ರಮಾಣಕ್ಕೆ ಕರೆದಿರುವುದು ಯಡಿಯೂರಪ್ಪ, ಬರಬೇಕಾಗಿರುವುದು ಕುಮಾರಸ್ವಾಮಿ. ಈ ಇಬ್ಬರ ಪೈಕಿ ಯಾರಾದರೂ ಒಬ್ಬರು ಬಾರದೆ ಹೋದರೆ ಅದು ಅಲ್ಲಿಗೆ ಅನೂರ್ಜಿತವಾಗುತ್ತೆ, ಪ್ರಮಾಣ ಆಗುವುದಿಲ್ಲ. ಇದು ಧರ್ಮಸ್ಥಳದ ಪ್ರಮಾಣದ ಪದ್ಧತಿ. ಪ್ರಮಾಣದ ದಿನ ಕ್ಷೇತ್ರದಲ್ಲಿ ತಾವಿರುವುದು ಖಚಿತ ಎಂದಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಬಿ ಎಸ್ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾನು ಯಾವುದೋ ಒಂದು ವಿಷಯದಲ್ಲಿ ಪ್ರಮಾಣವನ್ನು ಮಾಡಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರಕಾರ ಈಗ ಅವರು ಇಲ್ಲಿ ಬಂದಲ್ಲಿ ನಮ್ಮ ದೇವಸ್ಥಾನದಲ್ಲಿ ದೇವರ ಮುಂದೆ ಅವರು ನಿಂತು ಅವರ ಯಾವ ಶಬ್ದಗಳನ್ನು ವಾಕ್ಯಗಳನ್ನು ಅವರು ಹೇಳ್ತಾರೋ ಆ ಪ್ರಮಾಣ ಮಾಡೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಲಿ ಮಾಜಿ ಸಿಎಂಗಳ ಪ್ರಮಾಣಕ್ಕೆ ಧರ್ಮಸ್ಥಳದಲ್ಲಿ ಎಲ್ಲ ವ್ಯವಸ್ಥೆಯೂ ಆಗುತ್ತಿದೆ. ಇದು ರಾಜಕೀಯವೇ ಇರಬಹುದು, ವ್ಯವಸ್ಥೆ ಮಾಡುವುದು ನಮ್ಮ ಕರ್ತವ್ಯ. ಇದು ಭಕ್ತರು ಮತ್ತು ದೇವರ ನಡುವಿನ ಸಂಬಂಧ ಎನ್ನುತ್ತಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಧರ್ಮಸ್ಥಳದಲ್ಲಿ ಸುಳ್ಳು ಆಣೆ ಮಾಡಿದರೆ ಕಣ್ಣು ಹೋಗುತ್ತಂತೆ, ಅದು ರಾಜಕಾರಣಿಗಳಿಗೂ ಚೆನ್ನಾಗಿ ಗೊತ್ತಿದೆ. ನನಗೆ ರಾಜಕೀಯವಾಗಿ ಅಷ್ಟು ದೊಡ್ಡ ಅನುಭವ ಇಲ್ಲ, ಆದರೆ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯಗಳು ಹೇಳಂದ್ರೆ ಈಗಿನ ದೇವಸ್ಥಾನಗಳು ನಮ್ಮ ರಾಜಕೀಯ ಉಪಯೋಗ ಆಗಬಾರದು. ನಾವೆಲ್ಲರೂ ಕೂಡ
ಎಲ್ಲ ರೀತಿಯಲ್ಲಿ ಕೂಡ ದೇವರನ್ನು ನಂಬಿಕೊಂಡು ಇವತ್ತು ಜೀವನವನ್ನು ಮಾಡಿಸಂತ ಜನರು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರಕ್ಕೆ ಸಾಕಷ್ಟು ಜನರು ಇವತ್ತು ಭಕ್ತಾದಿಗಳು ಮೂಲೆ ಮೂಲೆಯಿಂದ ಇವತ್ತು ದೇವರನ್ನ ನಂಬಿಕೊಂಡು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ರಾಜಕೀಯವಾಗಿ ದೇವಸ್ಥಾನಗಳನ್ನು ದೇವರನ್ನು ಬಳಸ್ಕೋಬಾರ್ದನ್ನಂತ ಏನು ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ. ಇವತ್ತು ಈ ನಾಡಿನಲ್ಲಿದ್ದಂಥ ಜನರಿಗೆಲ್ಲರಿಗೂ ಬಹಳಷ್ಟು ಒಂದು ದೊಡ್ಡ ಗೊಂದಲವನ್ನು ಕೂಡ ಕಾಡ್ತಾ ಇದೆ. ಇದಕ್ಕಿಂತ ಮುಂಚೆ ನಾವೆಲ್ಲರಿಗೂ ಹೇಳ್ತಾ ಇದ್ವಿ ಧರ್ಮಸ್ಥಳದ ಮಂಜುನಾಥೇಶ್ವರ ಹತ್ರ ಸುಳ್ಳನ್ನು ಹೇಳಿದರೆ ತಪ್ಪನ್ನು ಹೇಳಿದರೆ ಕಣ್ಣುಗಳನ್ನು ಕಳ್ಕೊತಿದ್ವಿ ಅನ್ನೋಂಥ ಮಾತು ಸಾಕಷ್ಟು ಜನರು ನಾವು ಮಾತಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಿದರ್ಶನಗಳು ಕೂಡ ಕಂಡಿದ್ದೇವೆ. ಸುಳ್ಳು ಹೇಳಿದವರ ಕಣ್ಣು ಹೋಗುತ್ತಾ? ಇಷ್ಟಕ್ಕೂ ಧರ್ಮಸ್ಥಳದ ಜನ ಏನಂತಾರೆ? ಕ್ಷೇತ್ರದ ಮಹಿಮೆಯಾದರೂ ಏನು? ಅವುಗಳದ್ದೆಲ್ಲ ಒಂದು ಸುಂದರ ಇತಿಹಾಸ ಧರ್ಮಸ್ಥಳ. ಈ ಧರ್ಮಸ್ಥಳ ಕ್ಷೇತ್ರದ ಮಹಿಮೆ ಮತ್ತು ಅಲ್ಲಿನ ಜನ ಈ ಪ್ರಮಾಣ ರಾಜಕೀಯದ ಬಗ್ಗೆ ಏನಂತಾರೆ ತಿಳ್ಕೊಳ್ಳೋಣ ಸಣ್ಣ ವಿರಾಮದ ಬಳಿಕ.